ಕಾವೇರಿಗಾಗಿ ನಡೆದ ಪ್ರತಿಭಟನೆಯಲ್ಲಿ ಕನ್ನಡದ ಚಿತ್ರರಂಗ ಒಂದಾಗಿತ್ತು. ಆದರೆ ಅದೇ ಬೃಹತ್ ವೇದಿಕೆ ಮೇಲೆ ದರ್ಶನ್ ಮತ್ತು ಧ್ರುವ ನಡುವೆ ಯಾವುದೋ ಸರಿಯಿಲ್ಲ ಎನ್ನುವಂತೆ ತೋರುತ್ತಿತ್ತು. ಆ ಫೋಟೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದ್ದು ಅಭಿಮಾನಿ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ದರ್ಶನ್ ವರ್ಸಸ್ ಧ್ರುವ ಸರ್ಜಾ. ನಟ ದರ್ಶನ್ ಮತ್ತು ಸರ್ಜಾ ಕುಟುಂಬ ಮೊದಲಿನಿಂದಲೂ ಆಪ್ತ. ಅದರಲ್ಲೂ ಅರ್ಜುನ್ ಸರ್ಜಾ ಕಂಡ್ರೆ ದರ್ಶನ್ಗೆ ವಿಶೇಷ ಗೌರವ. ಪುತ್ರಿ ಐಶ್ವರ್ಯ ಅರ್ಜುನ್ ಅವರ ಚೊಚ್ಚಲ ಪ್ರೇಮ ಬರಹ ಚಿತ್ರದ ಹಾಡಿನಲ್ಲಿ ಕಿರು ಸರ್ಜಾ, ಧ್ರುವ ಸರ್ಜಾ, ಅರ್ಜುನ್ ಸರ್ಜಾ ಜೊತೆಗೆ ದರ್ಶನ್ ಸಹ ಕಾಣಿಸಿಕೊಂಡ್ರು, ಹೆಜ್ಜೆ ಹಾಕಿದ್ರು. ಕುರುಕ್ಷೇತ್ರ ಚಿತ್ರದಲ್ಲಿಯೂ ದರ್ಶನ್ ಜೊತೆಗೆ ಅರ್ಜುನ್ ಸರ್ಜಾ ಒಟ್ಟಿಗೆ ಕೆಲಸ ಮಾಡಿದ್ರು. ಆದ್ರೆ ಇತ್ತೀಚೆಗೆ ಕೆಲ ದಿನಗಳಿಂದ ಇವರಿಬ್ಬರ ನಡುವೆ ಯಾವುದೂ ಸರಿಯಿಲ್ವಾ, ಹೀಗೊಂದು ಅನುಮಾನ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದ್ರು. ಪುರಾವೆ ಸಿಕ್ಕಿರಲಿಲ್ಲ, ಇದೀಗ ಸಾಕ್ಷಿ ಸಿಕ್ಕಿದೆ. ಫ್ಯಾನ್ಸ್ ವಲಯದಲ್ಲಿ ಬಗೆ ಬಗೆ ಚರ್ಚೆಗಳು ನಡೆಯುತ್ತವೆ. ಕಾವೇರಿ ಹೋರಾಟಕ್ಕೆ ಚಿತ್ರೋದ್ಯಮದ ಬೆಂಬಲ ಇದೆ ಅನ್ನೋ ಕಾರಣಕ್ಕೆ ಚಂದನವನದ ಬಹುತೇಕ ಎಲ್ಲಾ ಕಲಾವಿದರು, ತಂತ್ರಜ್ಞರು ಫಿಲ್ಮ್ ಚೇಂಜರ್ ಬಳಿಯ ವೇದಿಕೆ ಮೇಲೆ ಒಂದೆಡೆ ಸೇರಿ ಕಾವೇರಿ ನಮ್ಮದು ಎಂದು ಒಕ್ಕರಲಲ್ಲಿ ಹೇಳಿಕೊಂಡಿದ್ರು. ಹಿರಿಯ ನಟರಾದ ಶ್ರೀನಾಥ್, ಶ್ರೀನಿವಾಸಮೂರ್ತಿ, ಶಿವರಾಜ್ ಕುಮಾರ್, ಹಂಸಲೇಖ, ಉಮಾಶ್ರೀ, ದುನಿಯಾ ವಿಜಯ್, ದರ್ಶನ್, ಧ್ರುವ ಸರ್ಜಾ, ವಶಿಷ್ಠ ಸಿಂಹ, ಶ್ರೀನಗರ ಕಿಟ್ಟಿ, ಶ್ರುತಿ, ಪೂಜಾ ಗಾಂಧಿ, ಇನ್ನು ಹತ್ತಾರು ಜನ ಬೃಹತ್ ವೇದಿಕೆ ಮೇಲೆ ಆಸೀನರಾಗಿ ಕಾವೇರಿ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಎಂದಿದ್ರು. ಇದೇ ವೇದಿಕೆ ಮೇಲೆ ಇನ್ನೊಂದು ವೈಮನಸ್ಸು ಕ್ಯಾಮರಾ ಕಣ್ಣುಗಳಲ್ಲಿ ಕಂಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಸಹ ಈ ಕುರಿತು ಚರ್ಚೆ ಮಾಡುತ್ತಿದ್ದಾರೆ. ಹಾಗಾದ್ರೆ ಅಷ್ಟಕ್ಕೂ ಆಗಿದ್ದೇನು? ಬೃಹತ್ ವೇದಿಕೆ ಮೇಲೆ ಕನ್ನಡದ ಬಹುತೇಕ ಕಲಾವಿದರು, ತಂತ್ರಜ್ಞರು ಆಸೀನರಾಗಿದ್ರು. ಈ ವೇಳೆ ದರ್ಶನ್ ಆಗಮಿಸುತ್ತಿದ್ದಂತೆ ವೇದಿಕೆ ಮುಂಭಾಗದಲ್ಲಿ ನಿಂತವರೆಲ್ಲ ಎದ್ದು ನಿಂತರು. ಇತ್ತ ಹಿರಿಯರ ಕಾಲಿಗೆ ನಮಸ್ಕರಿಸಿದ ದರ್ಶನ್ ಶಿವಣ್ಣನಿಗೆ ಅಪ್ಪುಗೆ ನೀಡಿ ಅವರ ಆಶೀರ್ವಾದವನ್ನ ಪಡೆದುಕೊಳ್ತಾರೆ. ಆದ್ರೆ ದರ್ಶನ್ ಆಗಮಿಸುತ್ತಿದ್ದಂತೆ ತನಗೇನು ಗೊತ್ತೇ ಇಲ್ಲ ಎಂಬಂತೆ ಕುಳಿತಿದ್ರು ಧ್ರುವ ಸರ್ಜಾ. ಸೌಜನ್ಯಕ್ಕೂ ದರ್ಶನ್ ಜೊತೆಗೆ ಮಾತನಾಡಲಿಲ್ಲ. ಅಷ್ಟೇ ಅಲ್ಲ, ದರ್ಶನ್ ನೋಡಿ ಅವರ ಮೊಗದಲ್ಲಿ ನಗುವೂ ಕಾಣಲಿಲ್ಲ. ಈ ಮುನಿಸಿನ ಫೋಟೋಗಳು ವೈರಲ್ ಆಗುತ್ತಿದ್ದಂತೆ ನೆಟ್ಟಿಗರು ಇಬ್ಬರ ನಡುವೆ ಯಾವುದೂ ಸರಿಯಿಲ್ಲ ಎಂದು ಬಗೆ ಬಗೆ ಕಾಮೆಂಟ್ ಹಾಕಿ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಇದಲ್ಲದೆ ಹರಿದಾಡುತ್ತಿರುವ ಫೋಟೋಗಳಲ್ಲಿಯೂ ಧ್ರುವ ಕೊಂಚ ಮಂಕಾಗಿದ್ರು. ವೇದಿಕೆ ಮೇಲಿದ್ದಷ್ಟು ಹೊತ್ತು ಅವರ ಮೊಗದಲ್ಲಿ ಸಣ್ಣ ನಗುವೂ ಕಾಣಲಿಲ್ಲ. ಫೋಟೋಗಳಲ್ಲಿಯೂ ಗಂಭೀರ ವದನನಾದ ಧ್ರುವ ಕಾಣಿಸಿಕೊಂಡಿದ್ರು. ವಶಿಷ್ಠ ಸಿಂಹ, ದರ್ಶನ್, ಶಿವಣ್ಣ ಮತ್ತು ಧ್ರುವ ಸರ್ಜಾ ಒಟ್ಟಿಗೆ ಒಂದೇ ಗ್ರೂಪ್ ಫೋಟೋದಲ್ಲಿ ಕಾಣಿಸಿದ್ರು ಧ್ರುವ ಮಾತ್ರ ಸುಮ್ಮನಿದ್ರು. ಇತ್ತ ದರ್ಶನ್ ಮೈಕ್ ಹಿಡಿದು ಮಾತಿಗಿಳಿಯುತ್ತಿದ್ದಂತೆ ವೇದಿಕೆಯಿಂದ ಪ್ರತಿಭಟನೆಯನ್ನು ಮೊಟಕುಗೊಳಿಸಿ ಹೊರಟೇ ಬಿಟ್ರು ಧ್ರುವ. ಇತ್ತ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋಗಳು ವೈರಲ್ ಆಗುತ್ತಿದ್ದಂತೆ ಈವರೆಗೂ ದರ್ಶನ್ ದರ್ಶನ್ ಎನ್ನುತ್ತಿದ್ದ ಧ್ರುವ ಅವರಿಗೇನಾಗಿದೆ ಎಂದು ಕೆಲವರು ಪ್ರಶ್ನಿಸುತ್ತಿದ್ದಾರೆ. ಬೆಳೆಯುವಾಗ ಡಿಬಾಸ್ ಬೇಕು, ಬೆಳೆದ ಮೇಲೆ ಯಾರೂ ಬೇಡ ಅನ್ನೋ ಹಾಗಾಗಿದೆ ಎಂದು ಇನ್ನು ಕೆಲವರು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹಂಚಿಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ಘಟನೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋ ಇಷ್ಟಾಗಿದ್ರೆ ಒಂದು ಲೈಕ್ ಮಾಡಿ, ಇದೇ ತರ ಇನ್ನಷ್ಟು ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.